ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇದು ಹಬ್ಬದ ಹಿಂದಿಂದ ಸಹ ಪ್ರಿಪ್ರೇಷನ್ಸ್ ನೋಡ್ತಿರ್ಬೋದು. ಸೊ ನಾನು ಸುಮ್ಮನೆ ಸಿಂಪಲ್ಲಾಗಿ ಟೈಮ್ ಪಾಸ್ಗೆ ಸುಮ್ಮನೆ ಒಂದು ಮೆಹಂದಿ ಹಾಕ್ಕೊಂಡೆ. ಅಷ್ಟೇ ನಾನು ಪರ್ಫೆಕ್ಟಾಗಿ ಬರಲ್ಲ, ಬಟ್ ಹಾಕ್ಕೊಂಡೆ. ಭಾಸ್ಕರ್ಗೆ ನೇಲ್ ಪಾಲಿಶ್ ಹಾಕೋದಂದ್ರೆ ಒಂಥರ ಹುಚ್ಚು. ನಾನು ಎವ್ರಿ ಟೈಮ್ ಆ ಬಾಕ್ಸ್ ತೆಗ್ದಾಕಲ್ಲ, ನಾನು ಹಾಕ್ತೀನಿ ಅಂತ ಬರ್ತಾರೆ. ನೋಡ್ಬೋದು, ನಮ್ಮ ಮಾವ ಒಂದು ಕಡೆ ಮಲಗಿಬಿಟ್ಟಿದ್ದಾರೆ. ಸೊ ಅವ್ರ ಅಮ್ಮಗೆ ಹಾಕ್ಬಿಟ್ಟು ಇವಾಗ ನನಗೂ ಹಾಕ್ತಾ ಇದ್ದಾರೆ ನೇಲ್ ಪಾಲಿಶು. ಅದು ಅವರೇ ಕಲರ್ ಚೂಸ್ ಮಾಡಬೇಕು. ನಾನು ಮ್ಯಾಚಿಂಗ್ ಇದ್ದ ಹಾಕು ಅದು ಹಾಕು ಅಂತ ಹೇಳಿದ್ರು ಹಾಕಲ್ಲ. ಇದೇ ಕಲರ್ ಹಾಕು ಅದೇ ಕಲರ್ ಹಾಕು ಅಂತಾರೆ. ಒಂಥರ ಪೇಂಟ್ ಮಾಡೋಕ್ಕೆ ತುಂಬ ಇಷ್ಟ ಅವ್ರಿಗೆ, ಅದಕ್ಕೆ ಹಾಕ್ತಾಯಿದ್ರು. ಸೊ ಇದೊಂದು ಸ್ಮಾಲ್ ಕ್ಲಿಪ್ಪಿಂಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದು. ಹಾಗೆ ಎಲ್ಲರ ಮನೇಲೂ ಹಬ್ಬ ಹೇಗೆ ನಡೀತು, ಎಲ್ಲರ ಮನೇಲೂ ಚೆನ್ನಾಗಿ ನಡೀತು ಅಂದ್ಕೋತೀನಿ. ಸೊ ಎಲ್ರಿಗೂ ಬಿಲೇಟೆಡ್ ಹ್ಯಾಪಿ ಯುಗಾದಿ ಹಾಗೂ ಹೊಸ ವರ್ಷದ ಶುಭಾಶಯಗಳು. ನಮ್ಮನೇಲಿ ಯೂಶಲಿ ಸಿಂಪಲಾಗೇ ಮಾಡ್ಕೊಂಡಿದ್ದು ದೇವ್ರ ಪೂಜೆ ಮತ್ತು ಸಿಂಪಲ್ ಅಡುಗೆಗಳನ್ನ ನಾನು ಪ್ರಿಪೇರ್ ಮಾಡಿಕೊಂಡಿದ್ದೆ. ಸೊ ಬಿಕಾಸ್ ತುಂಬ ಏನು ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ. ಯೂಶಲಿ ಒಬ್ಬಟ್ಟೆಲ್ಲ ನಾನು ಮಾಡಲ್ಲ, ಬರುತ್ತೆ ಬಟ್ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಮಾತ್ರ ಒಂದು ಸ್ವಲ್ಪ ಮಾಡ್ಕೋತೀನಿ. ಅದು ಬಿಟ್ಟರೆ ಯಾವ ಹಬ್ಬಕ್ಕೂ ನಾನು ಅಷ್ಟು ಮಾಡಿಲ್ಲ. ಸೊ ಒಬ್ಬಟ್ಟೇನಿದ್ರು ಆಚೆಯಿಂದ ಏನಾದರೂ ತರಿಸಿ ತಿಂತೀವಿ. ಬಟ್ ಈ ಸತಿ ಏನಾಗಿತ್ತಂದರೆ ಆಚೆ ತರಿಸಿ ತಿನ್ನೋದು ಕೂಡ ಸಿಕ್ಕಲಿಲ್ಲ. ಸೊ ಬೆಳಿಗ್ಗೆ ಇದು ಸೊ ಮನೆ ಪೂರ ಕ್ಲೀನ್ ಮಾಡಿಕೊಂಡು, ಸೊ ಫುಲ್ ಮನೆ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಆಚೆನೂ ಎಲ್ಲ ತೊಳೆದು ಎಲ್ಲ ನೀಟಾಗಿದೆ. ಸೊ ಇನ್ನೇನು ನಾನು ಸ್ನಾನ ಮಾಡ್ಕೊಂಡು ಬಂದು ದೀಪ ಹಚ್ಚೋದು. ಸೊ ಹಾಗೆ ಇಲ್ಲಿ ಫಿಶ್ ಟ್ಯಾಂಕ್ನ ಕ್ಲೀನ್ ಮಾಡ್ತಿದ್ರು ಭಾಸ್ಕರ. ಅದೊಂದು ಸ್ಮಾಲ್ ಕ್ಲಿಪ್ಪಿಂಗು. ಸೊ ಯೂಶಲಿ 15 ಡೇಸ್ ಒನ್ಸ್ ನಾವು ಕ್ಲೀನ್ ಮಾಡ್ತಿದ್ವಿ ಇದನ್ನು. ಬಟ್ ಇವಾಗ ಬೇಸಿಗೆ ಆಗಿರೋದ್ರಿಂದ ಆಟೋಮ್ಯಾಟಿಕ್ ನೀರು ಅದೇ ಅಬ್ಸರ್ವ್ ಆಗಿಬಿಟ್ಟು ಹಿಂಗೆ ಹೋಗಿರುತ್ತೆ. ಸೊ ನಾನು ಮೆಹಂದಿ ನೋಡ್ತಿರ್ಬೋದು ಈ ಥರ ಕಲರ್ ಬಂದಿದೆ. ನಾನು ತುಂಬ ಹೊತ್ತು ಇಟ್ಕೊಳ್ಳಿಲ್ಲ, ಬೇಗ ತೊಳೆದ್ಬಿಟ್ಟೆ ಬಿಕಾಸ್ ಬೇರೆ ಕೆಲಸ ಇತ್ತು ಅಂತ ಹೇಳಿಬಿಟ್ಟು. ಸೊ ಈ ಥರ ಫಿಶಲ್ಲಿ ತೊಳೆದು ಹಾಕಿದ್ದೀವಿ. ಸೊ ಚೆನ್ನಾಗಿ ಅನಿಸುತ್ತೆ. ಸೊ ನೀರು ಫುಲ್ಲು ಡ್ರೈ ಆಗಿಬಿಡುತ್ತೆ. ಏನೊಂದು ವೀಕ್ಗೂ ಫುಲ್ಲು ನೀರು ಕಮ್ಮಿ ಆಗೋಗ್ತದೆ. ನೀರು ಗಲೀಜಾಗ್ತಿಲ್ಲ, ಕಮ್ಮಿ ಆಗೋಗ್ತಿದೆ ಬಿಕಾಸ್ ಆಫ್ ಬಿಸಿಲು. ಅಷ್ಟು ಬಿಸಿಲು ಗಿಡಗಳಿಗೂ ಅಷ್ಟೇ, 2 ಡೇಸ್ ಒನ್ಸ್ ನೀರು ಹಾಕೋಂಗಾಗಿದೆ. ಮುಂಚೆ ಎಲ್ಲ ವಾರಕ್ಕೆ ಒಂದ್ಸತಿ ಹಾಕ್ತಿದ್ವಿ, ಇಲ್ಲೋದ್ರೆ 15 ಡೇಸ್ ಒಂದ್ಸತಿ ಹಾಕ್ತಿದ್ವಿ. ಬಟ್ ಇವಾಗ 2 ಡೇಸ್ ಒನ್ಸ್ ಹಾಕಲೇಬೇಕು, ಇಲ್ಲೋದ್ರೆ ಎಲೆಗಳೆಲ್ಲ ಮುದ್ರೋಗುತ್ತೆ. ಸೊ ಇಲ್ಲಿ ಭಾಸ್ಕರ್ಗೆ ನಾನು ಎಣ್ಣೆ ಹಚ್ತಿದ್ದೀನಿ. ಸೊ ಬೆಳಗ್ಗೆನೇ ಅಭ್ಯಂಶ್ಯ ಸ್ನಾನ ಸಮಥಿಂಗ್ ಏನು ಹೇಳ್ತಾರಲ್ಲ, ಸೊ ಆ ಸ್ನಾನ. ಸೊ ಬೆಳಗ್ಗೆನೇ ಇಲ್ಲ ಆಗ್ತಿದೆ. ಸೊ ಇವಾಗ ಭಾಸ್ಕರ್ ರೂಢಿ ಮಾಡ್ಕೊಂಡಿದ್ದಾರೆ ಎವ್ರಿ ಬೆಳಿಗ್ಗೆ ಕುಡಿಯೋ ಡೇಟ್ಸ್ ಮತ್ತು ಇದೆಲ್ಲ ತಿನ್ನೋಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ. ಸೊ ನಾನು ಸ್ವಲ್ಪ ಇಲ್ಲಿ ಎಳ್ಳೀರನ್ನ ತೊಗೊಂಡಿದ್ದೀನಿ ಬೆಳಗ್ಗೆನೆ. ಸೊ ನೋಡ್ತಿರ್ಬೋದು ಎಣ್ಣೆ ಎಲ್ಲ ಮೈಕ್ ಚೆನ್ನಾಗಿ ಹಚ್ಕೊಂಡು ಬಿಸಿಲಿಗೆ ಓಡಾಡ್ತಿದ್ರು. ಹಾಗೆ ಆಚೆ ಕಡೆ ಇಟ್ಟಿದ್ವಲ್ಲ ಸ್ವಲ್ಪ ಗಿಡ ಎಲ್ಲ, ಅದನ್ನೆಲ್ಲ ಒಳಗಡೆ ತಂದಿಕ್ತಿದ್ವಿ. ನೀರು ಸ್ವಲ್ಪ ಕಡಿಮೆ ಆಯಿತು ಅಂದರೆ ಎಲ್ಲೆಲ್ಲ ಪೂರ್ತಿ ಬಗ್ಗುಗುತ್ತೆ. ಸೊ ಎಲ್ರದ್ದು ಸ್ನಾನ ಆಯಿತು, ಫ್ರೆಶ್ ಅಪ್ ಆದಿ. ಸೊ ನಾನಿಲ್ಲಿ ಪೂಜೆಗೆ ಒಂದು ಕಡೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಭಾಸ್ಕರ್ ತೋರಣ ಎಲ್ಲ ಕಟ್ಟೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದರು. ಸೊ ನಾನು ಬಾಗಿಲಿಗೆ ನೆಟ್ ಹಾಕ್ಬಿಟ್ರದಿಂದ ತೋರಣ ಸರಿ ಕಟ್ಟೋಕ್ಕೆ ಆಗಲಿಲ್ಲ, ವರ್ಷ ಸುಮ್ಮನೆ ಸೈಡಿಗೆ ಸಿಕ್ಕಿಸಿದ್ದಾಯಿತು. ಸೊ ಇದು ನನ್ನ ಹಬ್ಬದ ಔಟ್ಫಿಟ್. ಇದೊಂಥರ ಮಸ್ಲಿನ್ ಕ್ಲಾತ್, ತುಂಬಾ ಚೆನ್ನಾಗಿದೆ. ಇದು ಮಿತ್ರಾಲ್ ತೊಗೊಂಡಿದ್ದು ನಾನು. ಸೊ ಬೇವು ಬೆಲ್ಲ ಮಾವಿನಕಾಯಿ ಎಲ್ಲ ಕೂಡ ಹಾಕಿ ರೆಡಿಯಾಗಿಟ್ಟು ದೇವ್ರ ಪೂಜೆಗೂ ಕೂಡ ನಾನು ರೆಡಿ ಮಾಡಿಕೊಂಡೆ. ಸೊ ಹಾಗೆ ನಾನು ಹೇಳ್ದಂಗೆ ಸಿಂಪಲ್ಲಾಗಿ ನಾವು ಪೂಜೆ ಮಾಡ್ತೀವಿ ಅಷ್ಟೇ. ಒಂದು ಎರಡು ಹೂವು ಹಣ್ಣು ಕಾಯಿ ಇಟ್ಟು ನಾರ್ಮಲ್ ಪೂಜೆ ಮಾಡಿಕೊಂಡು ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಪೂಜೆ ಎಲ್ಲ ಕೂಡ ಚೆನ್ನಾಗೇ ಆಯಿತು. ಸೊ ನೋಡ್ತಿರ್ಬೋದು ಭಾಸ್ಕರು ಒಂದು ಕಡೆ ಎಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ ತೋರಣ ಎಲ್ಲ ಕಟ್ಟೋದಕ್ಕೆ. ಸೊ ನಾವು ಈ ಸತಿ ತೋರಣ ಆ್ಯಸ್ ಐ ಟೋಲ್ಡ್ ಫುಲ್ ಕಟ್ಟೋಕ್ಕಾಗಲಿಲ್ಲ, ಸೈಡ್ ಸೈಡಲ್ಲಿ ಮಾತ್ರ ಸಿಗಿಸ್ಕೊಂಡ್ವಿ. ಬಿಕಾಸ್ ಇದನ್ನು ಬೇರೆ ಹೊಸದಾಗಿ ಮೆಸ್ ಹಾಕ್ಬಿಟ್ವಲ್ವ, ಸೊ ಅಲ್ಲಿ ಹಾಕಿದ ಮೊಳೆ ಎಲ್ಲನೂ ಕೂಡ ನಾವು ತೆಗೆದುಬಿಟ್ವಿ. ಸೊ ಅಲ್ಲಿ ನಾವೇನು ಮತ್ತೆ ಹ್ಯಾಂಗ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಸೊ ಸುಮ್ಮನೆ ಸೈಡಿಗೆ ಒಂದು ಕ್ಲ್ಯಾಂಪ್ ಥರ ತಂದು ಅದನ್ನು ಹಾಗೆ ಹ್ಯಾಂಗ್ ಮಾಡ್ತಿದ್ದೀವಿ. ಸೊ ಪೂಜೆ ಎಲ್ಲ ಮುಗಿಯೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು 10 o'clock ಆಗಿದ್ದು. ಸೊ ಟಿಫಿನ್ ಏನೂ ಮಾಡಿಲ್ಲ, ಡೈರೆಕ್ಟ್ ಅಡುಗೆನೆ ಕೆಲಸಗಳು ಮಾಡಿಕೊಂಡು. ಅತ್ತೆ ಮಾವ ಕೂಡ ಬಂದಿದ್ದರು ಈ ಸತಿ ಹಬ್ಬಕ್ಕೆ, ಅವ್ರ ಜೊತೆ ಕೂಡ ನಾವು ಸೆಲೆಬ್ರೇಟ್ ಮಾಡಿದ್ವಿ. ಸೊ ನೋಡ್ಬೋದು ಕಂಪ್ಲೀಟಾಗಿ ಪೂಜೆ ಈ ಥರ ಆಗಿದೆ. ಸೊ ನೋಡೋಕ್ಕೆ ಖುಷಿ ಅನಿಸುತ್ತೆ, ಹಬ್ಬದ ಟೈಮಲ್ಲಿ ಬೆಳಗ್ಗೆನೇ ಪೂಜೆ ಆಗಿಬಿಟ್ರೆ ಒಂಥರ ರಿಫ್ರೆಶ್ಮೆಂಟ್. ಸೊ ಪೂಜೆ ಆಗಿ ದೊಡ್ಡವ್ರ ಆಶೀರ್ವಾದ ತೊಗೊಂಡು ಇಲ್ಲಿ ಬೇವು ಬೆಲ್ಲನ ತಿಂತಿದ್ದೀನಿ. ಸೊ ಫಸ್ಟ್ ಭಾಸ್ಕರ್ ಕೈಯಿಂದ ತೊಗೋತಾ ಇದ್ದೀನಿ ನಾನು. ಸೊ ಅವರು ಏನು ಸ್ಲೋಗನ್ ಹೇಳಿಬಿಟ್ಟು ಕೊಡ್ತಾಯಿದ್ರು, ಅಲ್ಲಿ ಶ್ಲೋಕ ಹಾಕಿದ್ದೆ ನಾನು ಹಿಂದೆಗಡೆ, ಅದು ಕಾಪಿರೈಟ್ ಆಗುತ್ತೆ ಅಂತಂದ್ಬಿಟ್ಟು ಮ್ಯೂಟ್ ಮಾಡ್ತಿದ್ದೀನಿ. ಸೊ ಪೂಜೆ ಆಗಿದ ತಕ್ಷಣ ಫಸ್ಟು ಪಾಪ ನಾನು ಅಡುಗೆ ಮಾಡೋದು ಕೊಟ್ಬಿಟ್ಟೆ ಟೈಮ್ ಆಗುತ್ತೆ ಅಂತ. ಸೊ ಸ್ವಲ್ಪ ಮಾವಿನಕಾಯಿ ಆಯ್ತಲ್ಲ, ಸೊ ಮಾವಿನಕಾಯಿ ಚಿತ್ರಾನ್ನ ಹಾಗೆ ಕೋಸಂಬರಿ ಮತ್ತು ಅನ್ನ ಸ್ವಲ್ಪ ಸಾಂಬಾರು ಮತ್ತು
ವಡೆ ಪಕೋಡ ಥರ ಮಾಡಿಕೊಂಡೆ. ಪಕೋಡ ಇನ್ ದ ಸೆನ್ಸ್ ಪೋಂಡ ಥರ. ಸೊ ಭಾಸ್ಕರ್ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು, ಆನಿಯನ್ ಮತ್ತು ಸಣ್ಣಗೆ ಎಲ್ಲ ಹಚ್ಕೊಡ್ತಾರೆ ಮತ್ತು ಬೇಗ ಆಗುತ್ತೆ ಕೆಲಸ ಅಂತ. ಒಬ್ರು ಕಟ್ ಮಾಡಿಕೊಟ್ರೆ ಒಬ್ರು ನಿಂತ್ಕೊಂಡು ಮಾಡಿಬಿಡ್ಬೋದು. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗಿದೆ. ಸ್ವಲ್ಪ ಬಟಾಣಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಾಡಿದ್ದೆ. ಸ್ವಲ್ಪ ಹಪ್ಪಳ, ಬೋಂಡ ಮತ್ತು ಇದು ಮಾಮೂಲಿ ಅಕ್ಕಿ ಹಪ್ಪಳ ಅಂತಾರಲ್ಲ ಆ ಥರ ಹಪ್ಪಳ, ಸ್ವಲ್ಪ ಬೋಂಡ ಮಾಡ್ಕೊಂಡ್ವಿ. ಚಿತ್ರಾನ್ನ ಎಲ್ಲ ಸ್ವಲ್ಪ ಸ್ವಲ್ಪನೇ ಮಾಡಿದೆ, ಕೋಸಂಬರಿ ಹಾಗೆ ಸ್ವಲ್ಪ ಸಾಂಬಾರು ಮತ್ತು ವೈಟ್ ರೈಸು ಎಲ್ಲ ಕೂಡ ಇತ್ತು. ಸೊ ಇದನ್ನೆಲ್ಲ ಊಟ ಮಾಡ್ಕೊಂಡ್ವಿ. ಸೊ ಇದು ಈ ವರ್ಷದ ಸಿಂಪಲ್ಲಾಗಿರುವಂಥ ನಮ್ಮನೆ ಒಂದು ಹಬ್ಬ ಆಗಿತ್ತು. ನಿಮ್ಮ ಮನೆಯೆಲ್ಲ ಹೇಗಪ್ಪ ಆಚರಿಸಿದ್ರಿ ಅಂತ ಹೇಳಿ. ಸೊ ಎಲ್ಲರ ಮನೇಲೂ ಚೆನ್ನಾಗಿ ಹಬ್ಬ ಆಯಿತು ಅಂದ್ಕೋತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.